ಹಾಯ್ ಗಾಯ್ಸ್, ಹೇಗಿದ್ರಾ? ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ನನ್ನ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಅಥವಾ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡ್ತಾ ಇದ್ರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಇನ್ನೊಂದು 6,000 ಸಬ್ಸ್ಕ್ರೈಬರ್ಸ್ ಆಗೋಕ್ಕೆ ಇನ್ನೊಂದು 50 ಜನ ಏನೋ ಇದ್ದಾರೆ. ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 6,000 ಸಬ್ಸ್ಕ್ರೈಬರ್ಸ್ ಆದಾಗ ನಾನು ಲೈವಿಗೆ ಬರ್ತೀನಿ. ಸೊ 5,000 ಆದಾಗೆ ಬರ್ತೀನಿ ಅಂತ ಹೇಳಿದ್ದೆ ತುಂಬ ಸಲಿ, ಬಟ್ ಏನೋ ಬರೋಕ್ಕಾಗಲಿಲ್ಲ. ಸೊ ಈ ಸಲ 6,000 ಆದಾಗ ಖಂಡಿತ ಬರ್ತೀನಿ ಲೈವಿಗೆ. ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡ್ಕೊಳ್ಳಿ, ಆಯಿತಾ? ಸೊ ಏನಿಲ್ಲ, ಇವತ್ತು ಕ್ಯಾಶುವಲ್ ಡೈಲಿ ವ್ಲಾಗ್ ಇರುತ್ತೆ. ಹಾಗೆ ಪಾಪು ಆ್ಯಕ್ಚುಲಿ ಹೊಸಲು ದಾಟಿದ್ದಾಳೆ, ಇದು ಮೊನ್ನೆ ದಾಟಿದ್ಲು. ಬಟ್ ಏನಂದರೆ ನಾನು ಪಿರಿಯಡ್ಸ್ ಇತ್ತು ನಂದು, ಸೊ ಅದಕ್ಕೋಸ್ಕರ ಪೂಜೆ ಮಾಡಲಿಲ್ಲ. ಸೊ ಅವಳು ಹೊಸಲು ದಾಟಿ ನಾನು ಕೂಡ ನೋಡಿಲ್ಲ. ನಾನು ಏನೋ ಪಾರ್ಸೆಲ್ ಬಂತು ಅಂತ ಕೆಳಕ್ಕೆ ಹೋಗಿದ್ದೆ, ನಾನು ಹಿಂದೆ ಬಂದ್ಲಂತೆ. ಸೊ ಹೆಂಗೋ ಹೊಸ್ಲ ಹತ್ರ ಬಂದಿದ್ರಲ್ಲ, ದಾಟ್ಲಿ ಬಿಡು ಅಂತ ಮನೇಲಿ ಬಿಟ್ಟಿದ್ದಾರೆ. ಆ ರೀತಿ ಆಯಿತು. ಸೊ ನಾನು ನೋಡಿಲ್ಲ, ದೀಪು ಅವ್ರ ಫೋನಲ್ಲಿ ವೀಡಿಯೋ ಮಾಡ್ಕೊಂಡಿದ್ರು. ಸೊ ಪಿರಿಯಡ್ಸ್ ಆಗಿತ್ತಲ್ಲ, ಅದಕ್ಕೆ ಏನು ಪೂಜೆ ಏನು ಮಾಡಲಿಲ್ಲ. ಅಮ್ಮ ಹಾಗೆ ದಾಟಿದ ತಕ್ಷಣ ಅದೇನೋ ಮಾಡ್ತಾರಲ್ಲ, ಹಾಗೆ ಮಾಡಿದಾರಷ್ಟೇ. ಸೊ ಎಲ್ಲರೂ ಮಾಡ್ತಾರಲ್ಲ, ಸ್ವೀಟ್ ತೊಗೊಂಬಂದು, ಮಂಡಕ್ಕಿ, ಬಾಳೆಹಣ್ಣು, ಅದು ಇದು ಎಲ್ಲ ತೊಗೊಂಡ್ಬಂದು ಪೂಜೆ ಮಾಡಿ ಮನೆ ಅಕ್ಕಪಕ್ಕದ ಮನೆಯವರಿಗೆಲ್ಲ ಮಂಡಕ್ಕಿ ಹಂಚಿ ಆ ಥರ ಮಾಡ್ತಾರಲ್ಲ. ಸೊ ಅದೇ ರೀತಿ ಮಾಡೋಣ ಅಂತ. ಸೊ ಹಳ್ಳಿ ಕಡೆ ಎಲ್ಲ, ನಮ್ಮ ಮನೆ ಆ ಕಡೆ ಎಲ್ಲ ಹಾಗೆ ಮಾಡ್ತಾರೆ. ಸೊ ನೀವು ಹೇಗೆ ಮಾಡ್ತೀರಾ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಮಂಡಕ್ಕಿ ಅಂತೂ ತಂದು ಎಲ್ಲರಿಗೂ ಕೊಡ್ತೀವಿ, ಅಷ್ಟು ಮಾತ್ರ ನಂಗೆ ಚೆನ್ನಾಗಿ ಗೊತ್ತು ಅಷ್ಟೇ. ಸೊ ಅದಕ್ಕೆ ನಾಳೆ ಸೋಮವಾರ ಇಲ್ಲ ಯಾವತ್ತಾದರೂ ಫ್ರೀ ಆದಾಗ, ನಂದೆಲ್ಲ ಕ್ಲಿಯರ್ ಆದಾಗ ಮಾಡೋಣ, ಮನೆ ದೇವ್ರ ವಾರ ದಿವಸ ಪೂಜೆ ಮಾಡೋಣ ಬಿಡು ಅಂತ ಸುಮ್ಮನಾದ್ವಿ. ಸೊ ಅದನ್ನು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ. ನಿಮಗೆ ವ್ಲಾಗ್ ಹಾಕಬೇಕಾದ್ರೆ ಇವಾಗ ಒಂದು 3-4 ದಿನ ರಿಲೇಟಿವ್ಸ್ ಬರ್ತಾನೆ ಇದ್ದರು. ಸೊ ಆವಾಗ ನಾನು ಒಂದು ಸ್ವಲ್ಪ ವೀಡಿಯೋ ಎಡಿಟ್ ಮಾಡಿರಲ್ಲ, ಮಾಡೋಕ್ಕೆ ಟೈಮ್ ಬೇಕು, ಆ ಥರ ಇದಾದಾಗ ಹಾಕೋಕ್ಕೆ ಆಗ್ತಾ ಇರಲಿಲ್ಲ ವೀಡಿಯೋಸು, ಅದಕ್ಕೆ ನಾನು ಹಾಕಿರಲಿಲ್ಲ. ಸೊ ಅದಕ್ಕೆ ಲೇಟ್ ಆಯಿತು. ಸೊ ನಾನು ಪಿರಿಯಡ್ಸ್ ಬಗ್ಗೆ ಮಾತಾಡ್ತಾ ಇರುವಾಗ ನನಗೆ ನೆನಪಾಯಿತು, ನೀವು ಲಾಸ್ಟ್ 1-2-3 ವ್ಲಾಗ್ಸ್ಗಳಲ್ಲಿ ಕೇಳ್ತಾ ಇದ್ರಿ, ನೀವು ಡೆಲಿವರಿ ಆದಮೇಲೆ ಪಿರಿಯಡ್ಸ್ ಆದ್ರ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಆದೆ ನಾನು 45 ಡೇಸ್. ನಾನು ತುಂಬ ವ್ಲಾಗ್ಗಳಲ್ಲಿ ಅದರದೇ ಒಂದು ವ್ಲಾಗ್ ಕೂಡ ಮಾಡಿದ್ದೀನಿ, ಮೇ ಬಿ ಅದು ಆಗಿ ಒಂದು 7-8 ಮಂತ್ಸೇ ಆಯ್ತಲ್ವಾ, ಅದಕ್ಕೆ ನಿಮಗೆ ಗೊತ್ತಾಗಿಲ್ಲ. ಸೊ ನಾನು ಡೆಲಿವರಿ ಆದ್ನಲ್ಲ, ಡೆಲಿವರಿ ಆಗಿ 45 ಡೇಸ್ಗೇ ನಾನು ಫಸ್ಟ್ ಪಿರಿಯಡ್ಸ್ ಆಯಿತು ನಂದು. ಸೊ ಮೀನ್ಸ್ 1 ಮಂತ್ 1-1.5 ಮಂತ್ಗೆಲ್ಲ ಪಿರಿಯಡ್ಸ್ ಆಯಿತು. ಅಗೇನ್ ಮಂತ್ಲಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ದಟ್ ನಾನು 45 ಡೇಸ್ಗೆಲ್ಲ ಆಗಿಬಿಟ್ಟೆ. ಕೆಲವೊಬ್ಬರು 6 ತಿಂಗಳಾಗಲ್ಲ, ವರ್ಷ ಆಗಲ್ಲ. ಸೊ ಅದೂ ಕೂಡ ಆರಾಮು, ಅದು ನಾರ್ಮಲೇ, ಬೇಗ ಆದ್ರೂ ನಾರ್ಮಲೇ, ಯಾವುದಕ್ಕೂ ಟೆನ್ಷನ್ ಮಾಡ್ಕೋಬೇಡಿ. ಸೊ ಯಾರ್ಯಾರಿಗೆ ಆಗಿರಲ್ಲ ಅಲ್ವಾ, 6-6 ತಿಂಗಳು ಆರಾಮಾಗಿರ್ತಿರಲ್ಲ, ಆರಾಮಾಗಿರಿ, ತಲೆ ಕೆಡಿಸ್ಕೋಬೇಡಿ. ಒಂದು ವರ್ಷದ ಮೇಲೆ ಆಗಿಲ್ಲ ಅಂದ್ರೂ ಏನು ತಲೆ ಕೆಡಿಸ್ಕೋಬೇಡಿ, ಅದು ಅದಕ್ಕದೇ ಆಗುತ್ತೆ. ಇಲ್ಲಾಂದ್ರೆ ನೀವು ಡಾಕ್ಟರ್ ಹತ್ರ ಚೆಕಪ್ಪಿಗೆ ಹೋದಾಗ ಅವರೇ ಹೇಳ್ತಾರೆ. ಸೊ ಎಲ್ಲ ಸರಿಯಾಗುತ್ತೆ. ಸೊ ಆರಾಮಾಗಿರಿ, ಪಿರಿಯಡ್ಸ್ ಇಲ್ಲ, ನಮ್ಗಿನ್ನ ಪಿರಿಯಡ್ಸ್ ಬಂದಿಲ್ಲ ಅಂತ ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿರಿ, ನಾನಾಗಿರಿ, ಆರಾಮಾಗಿರ್ತಿದ್ದೆ ಅಂತ ಅನಿಸ್ತಾ ಇತ್ತು. ಓಕೆ ಬನ್ನಿ ವ್ಲಾಗ್, ಇವತ್ತು ಯಾರೂ ಇಲ್ಲ ಮನೆಯಲ್ಲಿ. ಹೇಗೆ ಹೋಗುತ್ತೆ ವ್ಲಾಗ್ ಸಂಜೆ ತನಕ, ಅಂದರೆ ಒಂದು ಮಧ್ಯಾಹ್ನ ತನಕ ಹೇಗೆ ಹೋಗುತ್ತೆ ಅಂತ ನಿಮಗೆ ನಾನು ವ್ಲಾಗಲ್ಲಿ ತೋರಿಸ್ತೀನಿ. ಬೈ, ಕಂಟಿನ್ಯೂ ಮಾಡೋಣ. ಶಿವಮೊಗ್ಗದಲ್ಲಿ ತುಂಬ ದಿನಗಳ ನಂತರ ಸೂರ್ಯನ ಕಾಣ್ತಾ ಇದ್ದೀವಿ. ಇಷ್ಟು ದಿನ ಬಿಸಿಲು, ಸೂರ್ಯ ಏನೂ ಇರಲಿಲ್ಲ, ಬರೀ ಮಳೆ ಮಳೆ ಮಳೆ, ಸಿಕ್ಕಾಪಟ್ಟೆ ಮಳೆ, ಚಳಿ ಅಂದರೆ ಚಳಿ ಆಗ್ತಾಯಿತ್ತು, ಈ ಥರ ಇತ್ತು ವೆದರ್ ಮಾತ್ರ. ಸೊ ಇವತ್ತೇ ಬಿಸಿಲು ನೋಡಿ ನಾವು ಒಂದು 15 ಡೇಸ್ ಆದಮೇಲೆ ಅದಕ್ಕೆ ವೀಡಿಯೋ ಮಾಡಿಕೊಂಡೆ. ಇಲ್ಲಿ ನಾನು ಚಿಕನ್ ಫ್ರೈ ಮಾಡ್ಕೊಳ್ಳೋಣ ಅಂತ ಎಲ್ಲ ಇಟ್ಕೋತಾ ಇದ್ದೀನಿ. ಸೊ ಆವತ್ತು ಮನೇಲಿ ಯಾರೂ ಇರಲಿಲ್ಲ, ನಮ್ಮ ಮತ್ತು ನಮ್ಮ ಅಪ್ಪ ಎಲ್ಲ ತೋಟಕ್ಕೆ ಹೋಗಿದ್ರು, ದೀಪನು ಎಲ್ಲ ಆಚೆ ಹೋಗಿದ್ರು. ಸೊ ಅವರು ಬರ್ತಾ ಚಿಕನ್ ತೊಗೊಂಡು ಬರ್ತೀನಿ ಅಂತ ಹೇಳಿದರು. ಫ್ರೈ ಥರ ಮಾಡ್ಕೊಳ್ಳೋಣ, ಫ್ರೈ ಥರ ಮಾಡಿಕೊಂಡ್ರೆ ಒಂದು ಹೊತ್ತಿಗೆ ಮಾಡ್ಕೊಳ್ಳೋದಷ್ಟೇ ನಾವು ಇಬ್ಬರೇ ಅಲ್ಲ, ಅದಕ್ಕೆ ಅದನ್ನೇ ಅನ್ನ ಜೊತೆ ಕಲಿಸ್ಕೊಂಡು ತಿನ್ನೋ ಥರ ಮಾಡೋಣ ಅಂತ ಇಲ್ಲಿ ಈರುಳ್ಳಿ ಎಲ್ಲ ಹೆಚ್ಚಿಡ್ತಾ ಇದ್ದೀನಿ, ಅವ್ರು ಬರೋಷ್ಟೊತ್ತಿಗೆ ಮಾಡೋಕ್ಕೆ ಸರಿಯಾಗುತ್ತೆ ಅಂತ. ಸೊ ಈ ಥರ ಸ್ಟ್ರೋಲರ್ ಇದ್ದರೆ ಪಾಪು ಜೊತೆ ಕುತ್ಕೊಂಡು ಅವ್ಳ ಜೊತೆ ಮಾತಾಡ್ಕೊಂಡು ಈ ಥರ ಕೆಲಸ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ರೆಸಿಪಿ ತೋರಿಸ್ತೀನಿ ಬನ್ನಿ, ಇದು ನನ್ನ ರೆಸಿಪಿ ಅಲ್ಲ, ದೀಪು ಮಾಡೋದು. ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೈಟ್ ಮಾಡಿ ಇಟ್ಕೊಂಡಿದ್ದೆ, ಅದೇ ಇತ್ತು, ಅದನ್ನೇ ಹಾಕ್ತಾ ಇದ್ದೀನಿ. ಫಸ್ಟ್ಗೆ ಇಲ್ಲಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸೋಂಪಿನ ಕಾಳು, ಆಮೇಲೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ. ದೀಪು ಬಂದಮೇಲೆ ಅವರೇ ಮಾಡ್ತಾಯಿದ್ದಾರೆ. ಸೊ ಈ ಫ್ರೈ ಅವರೇ ತುಂಬ ಚೆನ್ನಾಗಿ ಮಾಡೋದು,
ಅವಾಗಿಂದ ಇದೊಂದೇ ಸ್ಟೈಲ್ ಅವ್ರದ್ದು ತೋರಿಸಿದ್ದೀನಿ ಅವಾಗ ಒಂದ್ಸಲ ನಿಮಗೆ ಈ ರೆಸಿಪಿ ತುಂಬ ದಿನ ಆಯಿತು ಅಂತ ಮತ್ತೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಕ್ವಿಕ್ಕಾಗೆ ಮಾಡ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಎಣ್ಣೆ ಮತ್ತು ಸೋಂಪು ಮತ್ತು ಹಸಿಮೆಣಸಿನ್ಕಾಯಿ ಈರುಳ್ಳಿ ಎರಡನ್ನೂ ಹಾಕಿ ಫ್ರೈ ಮಾಡಿಕೊಂಡು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕುತ್ತಾ ಇದ್ದಾರೆ. ಸೊ ಅವರು ಮಾಡೋದು ಈ ಥರ ಅಂದರೆ ನಾನ್ ವೆಜ್, ಅದು ಚಿಕನ್ ಫ್ರೈ ಮಟನ್ ಫ್ರೈ ಇದೆರಡೇ ಮಾಡಿದವರು, ಮತ್ತಿನ್ನೇನು ಮಾಡಲ್ಲ. ಸೊ ಅದನ್ನೇ ತುಂಬ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದಾರೆ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ಏನ್ರಿ ತಟ್ಟೆ ಇಟ್ಕೊಂಡು ಕುತ್ಕೊಂಡಿದ್ದೀರಾ? ಊಟ ಬೇಕಾ ನಿಮಗೆ? ಊಟ ಊಟ ಬೇಕಂತ ನೋಡ್ರಿ, ಚಿಕನ್ ಫ್ರೈ ಊಟ ಬೇಕಾ ಮಗು? ಅವಳಿಗೆ ನಮ್ಮಪ್ಪ ಮತ್ತು ದೀಪು ಎಲ್ಲ ಅವರು ಜಾಸ್ತಿ ಮನೇಲಿರಲ್ಲ, ಆಚೆ ಹೋಗಿ ಬರ್ತಾರಲ್ಲ, ಸಿಕ್ಕಾಬಿಟ್ಟೆ ಆಟಾಡಿಸ್ತಾರಲ್ಲ, ಅದಕ್ಕೆ ತುಂಬ ಇಷ್ಟಪಡ್ತಾಳೆ. ಆಮೇಲೆ ಇಲ್ಲಿ ನೋಡಿ ಶುಂಠಿ ಬೆಳ್ಳಿ ಪೇಸ್ಟ್ ಫ್ರೈ ಆಗಿದೆ. ಇದಕ್ಕಿವಾಗ ಚಿಕನ್ನ ಸೇರಿಸ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಳ್ಳಿ, ಇಲ್ಲ ತಲೆ ಹಿಡಿಯುತ್ತೆ, ನಾವು ಯಾವಾಗಲೂ ಹಾಗೆ ಮಾಡ್ಕೋತೀವಿ ತಲೆ ಹಿಡಿಯುತ್ತೆ ಅಂತ. ಈಗ ಅರ್ಧ ಕೆ ಜಿ ಚಿಕನ್ ಹಾಕ್ತಿದ್ದೀವಿ, ಅರ್ಧ ಕೆ ಜಿನೂ ಇಲ್ಲ ಅಂದ್ಕೊತೀನಿ. ಅದು ಆ್ಯಕ್ಚುಲಿ ಜೂಸುಗೆ ಸ್ವಲ್ಪ ತೊಗೊಂಬರ್ತೀವಿ ನಾವು, ಅವಳಿಗೆ ಸಪ್ರೇಟಾಗಿ ತಂದು ಇದು ಮಾಡ್ತೀವಿ, ಬೇಯಿಸ್ತೀವಿ. ಇಲ್ಲಿ ಇವಾಗ ಉಪ್ಪು ಹಾಕೋತಾ ಇದ್ದಾರೆ. ನನ್ಗೆ ಕರೆಕ್ಟಾಗಿ ಉಪ್ಪು ಹಾಕಕ್ ಬರಲ್ಲ, ಬಟ್ ತಿಪ್ಪು ತುಂಬಾ ಕ್ಲೀನ್ ಆಗಿ ಹಾಕ್ತಾರೆ, ಒಂದೇ ಸಲ ಹಾಕೋದು, ಬಟ್ ಕರೆಕ್ಟ್ ಆಗಿ ಹಾಕಿರ್ತಾರೆ, ಅದು ಏನಂತ ಗೊತ್ತಿಲ್ಲ ನನಗೂ. ಇಲ್ಲಿ ನೋಡಿ ಇವಾಗ ಧನಿಯಾ ಪುಡಿನ ಹಾಕ್ತಾ ಇದ್ದಾರೆ. ಇವಾಗ ಎಲ್ಲ ಧನಿಯಾ ಪುಡಿ, ಖಾರದ ಪುಡಿ ಎಲ್ಲ ಖಾಲಿ ಆಗ್ತಾ ಇದೆ, ಮಾಡ್ಕೋಬೇಕು. ಇಲ್ಲಿ ಖಾರದ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದೀವಿ, ಮನೇಲೇ ಮಾಡ್ಕೋತೀವಿ ನಾವು. ಧನಿಯಾ ಪುಡಿನೇ ಸಪ್ರೇಟು, ಖಾರದ ಪುಡಿನೇ ಸಪ್ರೇಟು, ಸಾಂಬಾರು ಪುಡಿನೇ ಸಪ್ರೇಟು, ಈ ಥರ ಮಾಡಿಟ್ಕೊತೀವಿ. ಈಗ ಅದಕ್ಕೆ ಸ್ವಲ್ಪ ಚಿಕನ್ ಮಸಾಲನ ಹಾಕ್ಕೊತಾ ಇದೆ. ಚಿಕನ್ ಮಸಾಲ ಅಲ್ಲ ಇದು, ಆಚಿ ಮಟನ್ ಮಸಾಲ, ಸಖತ್ತಾಗಿರುತ್ತೆ ಟೇಸ್ಟು. ಸೊ ಅದೊಂಚೂರು ಒಂದೆರಡು ಸ್ಪೂನ್ ಹಾಕ್ಕೋತೀವಿ. ಹಾಗೆ ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೊಂಡು ಇದೇ ಥರ ಬಿಟ್ಕೋಬೋದು ನಿಮಗೆ ಸಾಂಬಾರು ಜೊತೆ ತಿನ್ನೋಕ್ಕಾದರೆ. ನಮಗೆ ಸ್ವಲ್ಪ ಗೊಜ್ಜು ಬೇಕಲ್ವಾ, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಒಂದು 5 ನಿಮಿಷ ಬೇಯಿಸ್ಕೋತಾ ಇದ್ದೀವಿ. ಸೊ ನೋಡಿ ಇಷ್ಟು ಗೊಜ್ಜಾದರೆ ಸಾಕು ನಮ್ಮಿಬ್ಬರಿಗೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪನ್ನ ಹಾಕಿ ನಿಂಬೆಹಣ್ಣು ಬೇಕಂದರೆ ನಿಂಬೆಹಣ್ಣು ಇಟ್ಕೊಂಡ್ರೆ ಚಿಕನ್ ಫ್ರೈ ರೆಡಿ. ಅನ್ನದ ಜೊತೆ ನನಗೆ ಬಿಸಿ ಬಿಸಿ ಅನ್ನದ ಜೊತೆ ಈರುಳ್ಳಿ ಮತ್ತು ಈ ಥರ ಚಿಕನ್ ಫ್ರೈನ ಕಲಸ್ಕೊಂಡು ತಿನ್ನೋದಂದರೆ ಸಿಕ್ಕಾಬಟ್ಟೆ ಇಷ್ಟ. ಗೈಸ್, ನನಗೆ ಡ್ರೆಸ್ ಡಿಸೈನ್ಸ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ, ಈ ಡ್ರೆಸ್ ಬಗ್ಗೆ. ಸೊ ಅದ್ರ ಬಗ್ಗೆ ಹೇಳ್ತೀನಿ. ನಾನು ಬರ್ತ್ಡೇ ದಿವಸ ಹಾಕ್ಕೊಂಡಿದ್ದೆ, ಅದಕ್ಕಿಂತ ಮುಂಚೆ ನೀವು ಡ್ರೆಸ್ ಬಗ್ಗೆ ನಿಮಗೆ ಹೇಳಿರಲಿಲ್ಲ, ಹಾಗೆ ಬರ್ತ್ ಅವತ್ತೂ ಕರೆಕ್ಟಾಗಿ ನಿಮಗೆ ತೋರಿಸ್ಲಿಲ್ಲ. ಸೊ ದಟ್ ತುಂಬ ಜನ ಕೇಳಿದ್ರಿ, ಲಿಂಕ್ ಕೂಡ ಹಾಕಿದ್ದೀನಿ, ಬಟ್ ಸ್ಟಿಲ್ ತುಂಬ ಜನ ಲಿಂಕ್ ಲಿಂಕ್ ಅಂತ ಕೇಳ್ತಾ ಇದ್ದೀರಾ. ಡಿಸ್ಕ್ರಿಪ್ಷನ್ ಬಾಕ್ಸ್ ಒಂದ್ಸಲಿ ಓಪನ್ ಮಾಡಿ ನೋಡಿ, ಅದರಲ್ಲಿ ಪ್ರತಿಯೊಂದ್ರದ್ದು ನಾನು ಲಿಂಕ್ನ ಕೊಟ್ಟಿರ್ತೀನಿ. ನಾನು ಆ ವಿಡಿಯೋದಲ್ಲಿ ಸಂಬಂಧಪಟ್ಟಿದ್ದು ಏನಾದರೂ ಮಾತಾಡಿದ್ದೀನಿ ಲಿಂಕ್ ಇತ್ತು ಅಂದರೆ ಖಂಡಿತ ಬೈ ಮಿಸ್ ಇಲ್ಲದೆ ನಾನು ಲಿಂಕ್ನ ಹಾಕಿರ್ತೀನಿ, ಓಕೆನಾ? ಸೊ ಎಸ್, ಇದೇ ಡ್ರೆಸ್ ಬಗ್ಗೆ ನೀವು ತುಂಬ ಜನ ನನಗೆ ಕೇಳಿದ್ದು. ಕೇಕ್ ಕಟಿಂಗ್ ಮಾಡಬೇಕಾದ್ರೆ ಹಾಕ್ಕೊಂಡಿದ್ದೆ. ಸೊ ನಾನು ಈ ಡ್ರೆಸ್ನ ಪರ್ಚೇಸ್ ಮಾಡೋಕ್ಕೆ ಒಂದು ಕಾರಣ ಅಂದರೆ, ಸೊ ಇದೆಲ್ಲ, ಸೊ ಇದು ನಂಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು, ಅದಕ್ಕೋಸ್ಕರ ಪರ್ಚೇಸ್ ಮಾಡಿದೆ. ಆಮೇಲೆ ಇದು ಈ ಥರ ಇದೆ ನೋಡಿ ಸ್ಲೀವ್ಸು, ನಾನು ಈ ಥರ ಸ್ಲೀವ್ಸು ಫಸ್ಟ್ ಟೈಮ್ ಈ ಥರ ನಾನು ತೊಗೊಂಡಿರೋದು ಅನ್ಸುತ್ತೆ. ತುಂಬ ಕಮ್ಮಿ ನಾನು ಈ ಥರದ್ದು ಹಾಕೋದು, ಇನ್ನೂ ಸ್ವಲ್ಪ ದಪ್ಪ ಬರುತ್ತಲ್ವಾ, ಸೊ ಇಷ್ಟು 1 ಇಂಚ್ ಎಲ್ಲ ಬರುತ್ತಲ್ಲ, ಆ ಥರದ್ದು ಹಾಕ್ಕೊಂಡಿದ್ದೀನಿ. ಬಟ್ ಈ ಥರ ಸ್ವಲ್ಪ ಕಮ್ಮಿ ನಾನು ಹಾಕಿರೋದು, ಸೊ ತೊಗೊಳ್ಳೋ ಬಿಡ್ವೋ ಅಂತ ಅಂದ್ಕೊಂಡೆ. ಯಾಕೆ ಅಂತಂದರೆ ಇದಕ್ಕೆ ಅರೌಂಡ್ 657 ರುಪೀಸ್ ಆಯಿತು, ಕಮ್ಮಿಗೇನು ಸಿಗಲಿಲ್ಲ, ಇದು ಜಾಸ್ತಿಗೆ ಆಯಿತು. 700 ಒಳಗೆ ಸಿಕ್ಕಿದ್ದು, 657.
ಸೊ ಬಟ್ ಕ್ವಾಲಿಟಿ ವೈಸ್ ಸಕ್ಕದಾಗಿದೆ, ಮತ್ತು ಬಾಡಿಗೆ ಎಂಥ ದಪ್ಪಕ್ಕೂ ಇದ್ರು ಸಣ್ಣಕ್ಕೂ ಇದ್ರು ಇಬ್ಬರಿಗೂ ಸಖತ್ತಾಗಿ ಕಾಣಿಸುತ್ತೆ, ಚೆನ್ನಾಗೇ ಕೂರುತ್ತೆ. ಸೊ ಈ ಥರ ಇದು ಈ ಥರ ಇದ್ರೂ ಇಲ್ಲಿದೆಯಲ್ಲ ಈ ಪಾರ್ಟು ಬಂದು ನಮಗೆ ಇಲ್ಲಿ ಕ್ಲೀನಾಗಿ ಕೂರುತ್ತೆ. ಸೊ ತುಂಬ ಏನು ಓಪನ್ ಥರ ಇರೋದು, ಇಲ್ಲೆಲ್ಲ ಓಪನ್ ಕಾಣೋದು, ಇಲ್ಲೆಲ್ಲ ತುಂಬ ಓಪನ್ ಆ ಥರ ಕಾಣಿಸಲ್ಲ. ಸೊ ಅದನ್ನೆಲ್ಲ ನೋಡೇ ನಾನು ತೊಗೊಂಡಿದ್ದು, ಮತ್ತು ಇಲ್ಲಿ ಜಿಪ್ ಕೊಟ್ಟಿದ್ದಾರೆ ಸೊ ಕ್ಲೀನಾಗಿ ಬಾಡಿಗೆ ಫಿಟ್ ಆಗಲಿ ಅಂತ. ಚೆನ್ನಾಗಿದೆ ಈ ಡ್ರೆಸ್ಸು, ಅದೇ ಈ ಥರ ಯಾರು ಹಾಕಲ್ವೋ ಅವರು ತೊಗೊಂಡ್ರೂ ಏನು ಡಿಸ್ಕಂಫರ್ಟ್ ಅನ್ಸಲ್ಲ, ಒಂಥರ ಅನ್ಕಂಫರ್ಟಬಲ್ ಅನ್ಸಲ್ಲ. ನೋಡಿ ಹಾ ತೊಗೋಬೋದು, ನಾನು ತೊಗೊಂಡು ಪರವಾಗಿಲ್ಲ ಅನ್ನಿಸ್ತು. ಸೊ ಬಟ್ ಸ್ವಲ್ಪ ಲೂಸ್ ಇದೆ ನನಗೆ, ಎಮ್ ಸೈಜ್ ತರಿಸ್ಕೊಂಡೆ ಇಲ್ಲಿ, ಇಲ್ಲಿ ಸ್ವಲ್ಪ ಈ ಪಾರ್ಟಲ್ಲಿ ಸ್ವಲ್ಪ ಲೂಸ್ ಇದೆ. ಸೊ ಅಷ್ಟು ನನಗೆ ಕಂಫರ್ಟಬಲ್ ಅನಿಸ್ಲಿಲ್ಲ, ಮತ್ತು ಇವಾಗ ಬ್ರೆಸ್ಟ್ ಫೀಡಿಂಗ್ ಇರೋದ್ರಿಂದ ಆಚೆ ಎಲ್ಲ ಇದನ್ನು ಹಾಕ್ಕೊಂಡು ಹೋಗೋಕ್ಕಾಗಲ್ಲ ತುಂಬ ಹೊತ್ತು, ಅದಕ್ಕೋಸ್ಕರ ಆಸೆಗೆ ಅಂತ ತೊಗೊಂಡೆ ಅಷ್ಟೇ. ಅದಕ್ಕೆ ನಾನು ಹೋಟೆಲ್ಗೆ ಹೋಗಬೇಕಾದ್ರೆ ಬ್ಲ್ಯಾಕ್ ಕಲರ್ ಟಾಪ್ ಹಾಕ್ಕೊಂಡು ಹೋಗಿದ್ದೆ. ಅದ್ರ ಬಗ್ಗೆನೂ ತುಂಬ ಜನ ಕೇಳಿದ್ದೀರಾ. ಸೊ ನನಗಂತೂ ನಾನು ಅದರ ಇರೋ ಬಟ್ಟೆಗಳಲ್ಲಿ ಫೇವ್ರೆಟ್ ಅಂದರೆ ಇದೇ, ಮೇ ಬಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದ್ರದ್ದು ಇದಾಗಿರ್ಬೋದು, ನೆಕ್ ಆಗಿರ್ಬೋದು, ಆಮೇಲೆ ಸ್ಲೀವ್ಸ್ ಆಗಿರ್ಬೋದು, ಎಲ್ಲ ಚೆನ್ನಾಗಿದೆ ನೋಡಿ. ಮತ್ತು ಅದು ಕಲರ್ ಕಾಂಬಿನೇಷನ್ಸು ಮೇಲ್ಗಡೆ ಇದು ಎಲ್ಲ ಸಕ್ಕದಾಗಿದೆ. ಆಮೇಲೆ ಪ್ಯಾಟ್ರನ್ ಚೆನ್ನಾಗಿದೆ. ಸೊ ಇಲ್ಲಿ ಆಯಿತಾ, ಇಲ್ಲಿ ಚೆನ್ನಾಗಿ ಟೈಟಾಗಿ ಬಂದು ಕೆಳಗಡೆ ಫ್ರಿಲ್ ಬರುತ್ತೆ. ಸೊ ದಟ್ ನೋಡಿ ಚೆನ್ನಾಗಿದೆ ಅಲ್ಲ. ಸೊ ಇದೇ ಥರದ್ರಲ್ಲಿ ಇನ್ನೊಂದು ಕಲರ್ ಆರ್ಡ್ರ್ ಮಾಡಿದೆ, ರಿಟರ್ನ್ ಮಾಡಿಬಿಟ್ಟೆ ಅದು ನಾನು ಅವತ್ತೇ. ಅದು ನನಗೆ ಎಸ್ ತರಿಸಿದೆ, ಎಸ್ಸು ಅದೇ ಆಗೇನು ಅದೇ ಪ್ರಾಬ್ಲಮ್ ನನಗೆ ಇಲ್ಲಿ ಆಗಲ್ಲ ಎಸ್ಸು. ಸೊ ಮತ್ತು ಅದೇ ಪ್ರಾಬ್ಲಮ್ ಆಯಿತು, ಎಸ್ನ ರಿಟರ್ನ್ ಎಕ್ಸ್ಟೆಂಡ್ ಮಾಡೋಣ ಅಂತ ಇಷ್ಟು ದಿನ ವೆಯ್ಟ್ ಮಾಡಿದೆ. 10 ಡೇಸ್ ಟೈಮ್ ಇರುತ್ತೆ, ಬಟ್ 10 ಡೇಸ್ ಆದರೂ ಎಮ್ ರೀಸ್ಟಾಕ್ ಆಗಲಿಲ್ಲ. ಸೊ ರಿಟರ್ನ್ ಮಾಡಿಬಿಟ್ಟೆ. ನೋಡಿ ಇದು ಎಮ್ ಸೈಜು, ಸಕ್ಕದಾಗಿದೆ. ಸೊ ಇದು ಅಷ್ಟೇ, ಏನು ಕಮ್ಮಿ ಇಲ್ಲ, 500 or 475 ಆಯ್ತು ನನಗೆ. ಸೊ ಚೆನ್ನಾಗಿದೆ ಇದೊಂದು. ಸೊ ಇದೆರಡು ಡ್ರೆಸ್ ಬಗ್ಗೆ ತುಂಬ ಕೇಳಿದ್ರಿ ಅಂತ ಇದನ್ನೆರಡನ್ನ ಮಾತ್ರ ತೋರಿಸ್ತಾ ಇದ್ದೀನಿ. ಸೊ ಅಷ್ಟೇ, ಇದ್ರದ್ದು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಪ್ಲೀಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಓಪನ್ ಮಾಡಿ, ಇನ್ಮೇಲೆ ಇಲ್ಲಾಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬಿಟ್ಟು ಪಿನ್ ಮಾಡಿಬಿಡ್ತೀನಿ. ಸೊ ದಟ್ ಅವಾಗ ಕಮೆಂಟ್ ಸೆಕ್ಷನ್ ಆಗಿದ್ರೆ ಆಲ್ಮೋಸ್ಟ್ ಎಲ್ಲರೂ ಒಂದು 80% ಜನಕ್ಕೆ ರೀಚ್ ಆಗುತ್ತೆ ಅಂತ ಅನ್ಕೋತೀನಿ. ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಸೊ ಇವತ್ತು ಮನೇಲಿ ಇನ್ನೂ ಯಾರೂ ಇಲ್ಲ, ಸಂಜೆ ಬರೋದೆಲ್ಲ, ಸ್ವಲ್ಪ ತೋಟಕ್ಕೆ ಹೋಗಿದ್ದಾರೆಲ್ಲ. ಸೊ ಒಬ್ಬಳೇ ಇದ್ದಾಗ ಪಾಪನ ನೋಡ್ಕೊಳ್ಳೋ ಸಿಕ್ಕಾಬಿಟ್ಟೆ ಕಷ್ಟ ಆಗ್ತಾ ಇದೆ. ಅವಳಿಗೆ ಸ್ಟ್ರೋಲರಲ್ಲಿ ಹಾಕಿ ನಾನು ವೀಡಿಯೋ ಮಾಡ್ತಾ ಇರೋದು, ಈ ರೀತಿ ಆಗುತ್ತೆ. ಅವಳು ಇವಾಗ ಅಂಬೆಗಾಲ ಹಾಕ್ತಿದ್ದಾಳಲ್ಲ, ಇಲ್ಲಿ ಬಿಟ್ಟರೆ ಅಲ್ಲಿ ಹೋಗಿರ್ತಾಳೆ. ಯಪ್ಪ ಹಿಡಿಯೋಕ್ಕೆ ಆಗಲ್ಲ ಗೈಸ್, ಆ ಥರ ಆಗಿದೆ. ಈ ಫೇಸ್ ಸಿಕ್ಕಾಬಿಟ್ಟೆ ಕಷ್ಟ ಇದೆ ನಮಗೆ. ಇಷ್ಟು ದಿನ ಏನೂ ಕಷ್ಟ ಅನಿಸ್ಲಿಲ್ಲ, ಇನ್ಮೇಲೆ ಇವಾಗ ತುಂಬ ಈ ಒಂದು ವಾರ ಸಿಕ್ಕಾಬಿಟ್ಟೆ ಕಷ್ಟ ಇದೆ. ಸೊ ಒಬ್ಬರೇ ಇರೋರು ಅದು ಹೇಗೆ ಮೆನ್ಷನ್ ಮಾಡ್ತಿರೋ ನನಗಂತೂ ಗೊತ್ತಿಲ್ಲ. ನೀವೆಲ್ಲ ಗ್ರೇಟ್, ನನಗಂತೂ ಒಬ್ಳನ್ನೇ ಅವಳನ್ನು 24 hours ನೋಡ್ಕೊಳಕ್ಕಂತೂ ಸಾಧ್ಯವೇ ಇಲ್ಲ. ನಮ್ಮಅಮ್ಮ ಇಲ್ಲ, ನಮ್ಮ ಅಪ್ಪ, ದೀಪು ಯಾರಾದರೂ ಇರಲೇಬೇಕು, ಇಲ್ಲ ನನಗೆ ಹುಚ್ಚಿಡ್ದೋಗೋದು, ಒಬ್ಳೇ ಇರೋಕ್ಕೆ ಆಗಲ್ಲ, ಆ ರೀತಿ ಆಗುತ್ತೆ. ಓಕೆ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಸೊ ಆಮೇಲೆ ನಾನು ಮಲ್ಕೊಂಬಿಟ್ಟೆ, ವಿಡಿಯೋ ಎಲ್ಲ ಶೂಟ್ ಮಾಡಿಬಿಟ್ಟು ಪಾಪನ ಮಲ್ಕೊಂಡ್ಳು. ಆಮೇಲೆ ಸಂಜೆ ಬಂದರು ನಮ್ಮ ಅಪ್ಪ ಅಮ್ಮ, ಅವರು ಬಂದಮೇಲೆ ಈ ಥರ ಇವಾಗ ಸಂಜೆ ಹೊತ್ತು ನಮ್ಮನೇಲಿ ಸಂಗೀತ ಕಚೇರಿ ನಡೆಯುತ್ತೆ. ಸೊ ಏನಿಲ್ಲ, ಅವಳಿಗೆ ಒಂದು ಮ್ಯಾಟ್ ತರಿಸಿದ್ದೀವಲ್ಲ ಸಾಕಾಗ್ತಾ ಇಲ್ಲ, ಇನ್ನೊಂದು ತರಿಸ್ಬೇಕು. ಅದಕ್ಕೆ ನಮ್ಮಅಮ್ಮ ನಮ್ಮನೇಲಿ ತುಂಬ ಜಮಖಾನಗಳಿದ್ದಾವೆ, ಸೊ ಅದನ್ನು ಹಾಕಿದ್ದಾರೆ ಹಾಲ್ ಸುತ್ತ ಓಡಾಡಲಿ ಅಂತ. ನಾವೇನಕ್ಕೆ ನೆಲದ ಮೇಲೆ ಬಿಟ್ಟಿಲ್ಲ ಅನ್ನೋ ಒಂದೇ ರೀಸನ್ ಅಂದರೆ, ನೆಲ ತುಂಬ ತಣ್ಣಗಿದೆ, ಇವಾಗ ತುಂಬ ಮಳೆ ಅಲ್ವಾ, ತುಂಬ ತಣ್ಣಗಿದೆ, ಅದಕ್ಕೆ ನಾವು ಬಿಡಲ್ಲ. ಈ ಥರ ಆಸಿದ್ರೆ ಆರಾಮಾಗಿ ಆಟ ಆಡ್ಕೊಂಡು ಇರ್ತಾಳೆ ಅನ್ನೋ ಕಾರಣಕ್ಕೆ ಆ ಥರ ಕ್ಲೀನಾಗಿ ಆಸ್ಬಿಟ್ಟು ಆಟ ಆಡಿಸ್ತಾ ಇದ್ದಾರೆ. ಸೊ ಅವಳಿಗೂ ಅಷ್ಟೇ, ಅಜ್ಜ ಅಜ್ಜಿ ಹತ್ರ ಇರೋದಂದರೆ ಸಿಕ್ಕಾಪಟ್ಟೆ ಇಷ್ಟ, ಆರಾಮಾಗಿ ಇರ್ತಾಳೆ ಆಟ ಆಡಿಕೊಂಡು. ಸೊ ಇವಾಗ ಅದೇ ಹೇಳಂದಲ್ಲ, ಅಂಬೆಗಳು ಹಾಕೋದ್ರಿಂದ ಒಂದು ಕಡೆ ಇದ್ದರೆ ಇನ್ನೊಂದು ಕಡೆ ಇರಲ್ಲ, ಅವಳು ಸ್ಪೀಡಾಗಿ ಓಡಾಡ್ತಾ ಇರ್ತಾಳೆ, ಕಷ್ಟ ಆಗುತ್ತೆ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿ, ವೀಡಿಯೋಸ್ ನೋಡ್ತಾ ಇದ್ದೀರಾ, ಬೇಗ ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಟಿ ವಿಯಲ್ಲಿ ಹಾಕಿದ್ದೆ, ಅದನ್ನು ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಲ್ಲ ಈ ಫೋಟೋ ಅಂತ ನಾನು ಮೊನ್ನೆ ನೋಡಿದೆ ಇದನ್ನು ಹಾಕಿ ಟಿ ವಿಯಲ್ಲಿ ಹೀಗೆ ಕಾಣಿಸುತ್ತೆ ಅಂತ. ಅಷ್ಟೇ,
ಮೊನ್ನೆ ತೋರಿಸಿದ್ನಲ್ಲ, ಅದು PS5 ನೋಡಿ, ಅಲ್ಲೇ ಇಟ್ಟಿದ್ದೀವಿ. ಟಿ ವಿ ಹತ್ರನೇ ಮೆಡಲ್ಸ್ ಎಲ್ಲ ತೆಗ್ದಾಕ್ಬಿಟ್ಟಿದ್ದೀವಿ. ತುಂಬ ವೈರ್ಸ್ಗಳಾಗ್ಬಿಟ್ಟಿದೆ ಇವಾಗ, ಅದು ಅದೇ ಒಂದು 4-5 ವೈರ್ ಇದೆ. ಸೊ ಅದನ್ನೇನಾದ್ರೂ ಮಾಡಬೇಕು ಎಲ್ಲ. ಆಮೇಲೆ ಪಾಪ ಬೇಗ ಮಲಗಲಿಲ್ವಾ, ಅದಕ್ಕೆ ದೀಪುನು ಬಂದ್ರ ನನಗೆ BBC ತಿನ್ನಬೇಕು ಅನ್ನಿಸ್ತಾ ಇತ್ತು, ಸಿಕ್ಕಾಬಟ್ಟೆ ಆಸೆ ಆಗ್ತಾಯಿತ್ತು. ಅದಕ್ಕೆ ಹೋಗೋಣ ಅಂತ ಹೋಗಿದ್ದೀವಿ. ಪೋಲಾರ್ ಬಿಯರಿಗೆ ಬಂದಿದ್ವಿ. ಇಲ್ಲಿಗೆ ಬಂದರೆ ಡೆತ್ ಬೈ ಚಾಕ್ಲೇಟ್ ಒಂದೇ ನಾನು ತಿನ್ನೋದು. ಅದು ಬಿಟ್ಟರೆ ದೀಪು ಬೇರೆ ಬೇರೆದು ಯಾರಾದರೂ ಟ್ರೈ ಮಾಡ್ತಾಯಿರ್ತಾರೆ. ಸೊ ಅವರೆಲ್ಲ ಯಾವುದಾದ್ರೂ ತೊಗೊಂಡ್ರು, ನಾನು ಒಂದು ಡೆತ್ ಬೈ ಚಾಕ್ಲೇಟ್ ಆರ್ಡರ್ ಮಾಡಿಕೊಂಡೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅಲ್ಲಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಓಕೆನಾ? ಸೊ ತೊಗೊಂಡು ತಿನ್ಕೊಂಡು ಮನೆಗೆ ಬಂದ್ವಿ. ನನಗೆ ಸಂಜೆ ಹೊತ್ತು ಅಂದರೆ ಒಂದು 8 ಗಂಟೆ ಮೇಲೆ ಬರೋಕ್ಕೆ ಇಷ್ಟ ಆಗುತ್ತೆ. ರಾತ್ರಿ ಇನ್ನೂ ಒಂದು 10 ಗಂಟೆಗೆ ಬರೋಕ್ಕೆ ಇನ್ನೂ ಇಷ್ಟ ಆಗುತ್ತೆ. ಲೇಟಾಗಿ ಬಂದು ತಿನ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಹೋಗೋಕ್ಕೆ. ಸೊ DBC ಸ್ವಲ್ಪ ಬಿಸಿ 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 ಅಂದರೆ ಆ ಥರ ಅಲ್ಲ, ಬಿಸಿ ಸಾಸ್ ಕೊಟ್ಟಿರ್ತಾರಲ್ಲ, ಚೆನ್ನಾಗಿ ಅನಿಸುತ್ತೆ. ಆವತ್ತು ಬೇರೆ ಬಿಸಿಲು ಬಂದಿತ್ತು, ಅಷ್ಟು ಚೆನ್ನಾಗಿತ್ತು ವೆದರು ಅಂತ ಬಂದಿದ್ವಿ. ಅಷ್ಟೇ ಹೀಗಾಯಿತು ನಮ್ಮ ಡೇ. 3-4 ಡೇಸಿಂದ ಎಲ್ಲ ಸೇರಿ ಹಾಕಿದ್ದೀನಿ ನಾನು ನಿಮಗೆ. ಅದೇ ಕೆಲವು ಸಲ ನನಗೆ ವ್ಲಾಗ್ಸ್ ಹಾಕೋಕ್ಕಾಗಲ್ಲ, ಯಾವಾಗ ಯಾವಾಗ ವ್ಲಾಗ್ಸ್ ಹಾಕೋಕ್ಕಾಗುತ್ತೋ ಆವಾಗ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ.